ನಮಸ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಈ ಒಂದು ಪಕ್ಷಿ ನೋಟಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ ರಾಷ್ಟ್ರೀಯ ಶಿಕ್ಷಣ ನೀತಿ ನಾಲ್ಕು ವಿಭಾಗಗಳಲ್ಲಿ ಹೇಳಿರ್ತಾರೆ ಮೊದಲನೇ ವಿಭಾಗದಲ್ಲಿ ಶಾಲಾ ಶಿಕ್ಷಣ ಎರಡನೇ ವಿಭಾಗದಲ್ಲಿ ಉನ್ನತ ಶಿಕ್ಷಣ ಮೂರನೇ ವಿಭಾಗದಲ್ಲಿ ಪ್ರೊಫೆಷನಲ್ ಎಜುಕೇಷನಿಗೆ ಸಂಬಂಧಪಟ್ಟಂಥ ವಿಷಯಗಳು ಮತ್ತು ಕೆಲವೊಂದು ಮುಖ್ಯ ಅಂಶಗಳು ನಾಲ್ಕನೇ ವಿಭಾಗದಲ್ಲಿ ಹಣಕಾಸು ಮತ್ತು ಈ ಒಂದು ನೀತಿಯ ಅನುಷ್ಠಾನದ ಬಗ್ಗೆ ವಿವರವಾಗಿ ಹೇಳಿರುತ್ತಾರೆ ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ನೀತಿ ಕೇಂದ್ರ ಸರ್ಕಾರದಿಂದ ಎಪ್ರೂವ್ ಆಗಿರುತ್ತೆ ತದನಂತರದಲ್ಲಿ ಸಾಕಷ್ಟು ಚಿಂತನೆಗಳು ವರ್ಕ್ಶಾಪ್ಗಳು ಸೆಮಿನಾರ್ಗಳು ಈ ಒಂದು ದಿಕ್ಕಿನಲ್ಲಿ ನಾವು ನೋಡ್ತಾ ಹೋಗಿದ್ದೇವೆ ಇವತ್ತಿನ ಈ ಒಂದು ಪ್ರೆಸೆಂಟೇಷನ್ನಲ್ಲಿ ನಾನು ಸಂಕ್ಷಿಪ್ತವಾಗಿ ಒಂದು ಪರಿಚಯ ಈ ನೀತಿಯ ಪರಿಚಯವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಶಾಲಾ ಶಿಕ್ಷಣಕ್ಕೆ ಬಂದಾಗ ಅತ್ಯಂತ ಮುಖ್ಯವಾದಂಥ ಒಂದು ಅಂಶ ಅಂತಂದರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಬಾಲ್ಯದ ಶಿಕ್ಷಣ ಹೇಗಿರಬೇಕು ಅಂತ ಈಗ ಸದ್ಯದಲ್ಲಿ ಇರುವಂಥ ಶಿಕ್ಷಣ ಪದ್ಧತಿಯಲ್ಲಿ ಮಗು ಆರನೇ ವರ್ಷದ ನಂತರ ಮೊದಲನೇ ತರಗತಿಗೆ ಬರುತ್ತೆ ಹನ್ನೆರಡನೇ ತರಗತಿಯವರೆಗೆ ಒಂದು ಶಾಲಾ ತರಗತಿಗಳು ಆಗಿರುತ್ತೆ ಅದಾದ ನಂತರ ಉನ್ನತ ಶಿಕ್ಷಣ ಆದರೆ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಮಕ್ಕಳು ಮೂರು ವರ್ಷದಿಂದಲೇ ಶಾಲೆಗೆ ಬರಬೇಕು ಮೂರು ವರ್ಷ ಮನೆಯಲ್ಲಿ ಇರ್ತಾರೆ ಮೂರು ವರ್ಷದ ನಂತರದಲ್ಲಿ ಅವರು ಶಾಲೆಯ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಇದರ ಅಗತ್ಯ ಏನಿತ್ತು ಅಂತಂದರೆ ಯಾವುದೇ ಒಂದು ಮಗುವಿನ ಬೆಳವಣಿಗೆ ಎಂಟು ವರ್ಷದವರೆಗೆ ಅದು ಎಂಬತ್ತೈದು ಶೇಕಡ ಆಗುತ್ತೆ ಅದು ಆದ ನಂತರ ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ಮೆದುಳಿನ ಬೆಳವಣಿಗೆ ಆಗುವಂಥದ್ದು ಅಂದರೆ ಈ ಮೊದಲಿನ ಎಂಟು ವರ್ಷ ಏನಿದೆ ಮಗು ತಾಯಿಯ ಗರ್ಭದಲ್ಲಿ ನಲವತ್ತೈದು ದಿವಸ ಆದಾಗಿಂದ ಎಂಟು ವರ್ಷದವರೆಗೆ ಮಗುವಿನ ಮೆದುಳಿನ ಬೆಳವಣಿಗೆ ಆಗುತ್ತೆ ಹಾಗಾಗಿ ಆ ಒಂದು ಕಾಲ ಅತಿ ಅಮುಕ್ ಅಮೂಲ್ಯವಾದಂಥದ್ದು ಆ ದೃಷ್ಟಿಯಿಂದ ಮೂರನೇ ವರ್ಷದ ನಂತರವೇ ಶಾಲೆ ಪ್ರಾರಂಭಿಸಬೇಕು ಅಂತ ಮೂರು ವರ್ಷದವರೆಗೂ ಕೂಡ ಮಕ್ಕಳನ್ನು ಮನೆಯಲ್ಲಿ ಯಾವ ರೀತಿಯಾಗಿ ನೋಡಿಕೊಳ್ಬೇಕು ಅನ್ನುವಂಥ ಒಂದು ಪಠ್ಯಕ್ರಮ ಕೂಡ ಸಿದ್ಧತೆ ಆಗತ್ತೆ ಮತ್ತು ಶಾಲಾ ಶಿಕ್ಷಣವನ್ನು ನೋಡಿದಾಗ ಇದನ್ನು ಐದು ಮೂರು ಮೂರು ನಾಲ್ಕು ವಿಭಾಗಗಳಾಗಿ ವಿಭಜನೆ ಮಾಡಿರ್ತಾರೆ ಅದರಲ್ಲಿ ಮೊದಲನೇದು ಫೌಂಡೇಶನ್ ಅಂದರೆ ಮೊದಲು ಐದನೇ ವರ್ಷ ಅದರಲ್ಲಿ ಈಗಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಹೇಳುವುದಾದರೆ ಪ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಅಂತ ಕರಿಬೋದು ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದರೆ ಎರಡನೇ ತರಗತಿಯವರೆಗೆ ಅಂದರೆ ಮೊದಲಿನ ಐದು ವರ್ಷದ ಶಾಲಾ ಶಿಕ್ಷಣ ಅದು ಫೌಂಡೇಶನ್ ಆಮೇಲೆ ಬರುವಂಥ ಮೂರು ವರ್ಷ ಅದು ಪ್ರಿಪ್ರೇಟ್ರಿ ಆಮೇಲೆ ಮೂರು ವರ್ಷ ಅದು ಮೀಡಿಯಂ ಮತ್ತು ತದನಂತರದಲ್ಲಿ ಬರುವಂಥದ್ದು ಸೆಕೆಂಡರಿ ಅಂತ ಅಂದರೆ ಈಗಿರುವಂಥ ಯಾವುದೇ ಒಂದು ಈ ಶಾಲೆಯನ್ನು ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಸೇಮ್ ಅದೇ ಆಗಿರುತ್ತೆ ಅದರಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ ಆದರೆ ಶಾಲಾ ಪಠ್ಯಕ್ರಮಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಮತ್ತು ಯಾವ್ಯಾವ ವರ್ಷದ ಒಳಗೆ ಯಾವ್ಯಾವ ಅವರು ಕೌಶಲ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಉಲ್ಲೇಖ ಮತ್ತು ಇಪ್ಪತ್ತೊಂದನೇ ಶತಮಾನದ ಭಾರತಕ್ಕೆ ನಮ್ಮ ಮುಂದಿನ ಭಾರತೀಯ ನಾಗರಿಕರನ್ನು ಯಾವ ರೀತಿ ಸಿದ್ಧ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಆಗಿರುವಂಥ ಒಂದು ಅಂಶ ಇನ್ನು ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿಯ ಸಪರೇಷನ್ಗಳು ಇರುವುದಿಲ್ಲ ಇವರು ಆರ್ಟ್ಸು ಸೈನ್ಸು ಅಥವಾ ಕರಿಕ್ಯುಲಾರ್ ಮತ್ತು ಕರಿಕ್ಯುಲಾರ್ ಒಕೇಶನಲ್ ಮತ್ತು ನಾರ್ಮಲ್ ಅಕಾಡೆಮಿಕ್ ಸ್ಟ್ರೀಮ್ಸ್ ಈ ರೀತಿಯಾದಂಥ ಯಾವುದೇ ವ್ಯತ್ಯಾಸಗಳಿರುವುದಿಲ್ಲ ಎಲ್ಲವೂ ಕೂಡ ಈ ಒಂದು ಕರಿಕುಲಮ್ ಒಳಗಡೆ ಬರಬೇಕು ಅನ್ನುವಂಥದ್ದು ಉದ್ದೇಶ ಅದೇ ರೀತಿ ತುಂಬ ಸಿಲೆಬಸ್ ಇರಬಾರ್ದು ಮತ್ತು ಅವರಿಗೆ ಹೆಚ್ಚಿನ ಸಮಯವನ್ನು ಆಟ ಆಡಲಿಕ್ಕೆ ಉಳಿದ ಆ್ಯಕ್ಟಿವಿಟೀಸ್ಗೆ ಲಭ್ಯ ಇರಬೇಕು ಹೆಚ್ಚಿನ ಸಮಯವನ್ನು ಬರೀ ಕ್ಲಾಸ್ ರೂಮ್ನಲ್ಲಿ ಕಳಿಬಾರ್ದು ಅನ್ನುವಂಥದ್ದು ಕೂಡ ಇಲ್ಲಿರುವಂಥ ಒಂದು ಅಂಶ ಮತ್ತು ಈಗಿರುವಂಥ ಶಾಲೆಯ ಬ್ಯಾಗಿನ ತೂಕ ಕೂಡ ಕಡಿಮೆ ಆಗಬೇಕು ಅನ್ನುವಂಥದ್ದು ಕೂಡ ಒಂದು ಮುಖ್ಯ ಅಂಶ ಮತ್ತು ಆರನೇ ತರಗತಿಯಿಂದನೇ ವೊಕೇಶನಲ್ ಎಜುಕೇಷನ್ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಉಲ್ಲೇಖ ಈ ವೊಕೇಶನಲ್ ಎಜುಕೇಷನ್ ಏಕೆ ಬೇಕು ಅನ್ನುವಂಥ ಒಂದು ಅಂಶವನ್ನು ನೋಡಿದಾಗ ಭಾರತದಲ್ಲಿ ಮೊದಲಿನಿಂದಲೂ ಯಾವ ವಿಶ್ವವಿದ್ಯಾನಿಲಯಗಳಿದ್ದು ಅದರಲ್ಲಿ ಅರವತ್ನಾಲ್ಕು ಕಲೆಗಳನ್ನು ಕಲಿತಾ ಇದ್ರು ಮಕ್ಕಳು ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಒಳಗಡೆ ಬರುವಂಥ ಎಲ್ಲ ಅರವತ್ತ್ನಾಲ್ಕು ಕಲೆಗಳನ್ನು ಅವರು ಕಲಿತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬರೀ ಪಠ್ಯ ಮಾತ್ರ ಆಯಿತು ಬೇರೆ ಯಾವ ಕಲೆಗಳನ್ನು ಅವರು ಕಲಿತಾ ಇಲ್ಲ ಹಾಗಾಗಿ ಆರನೇ ಕ್ಲಾಸಿನಿಂದಲೇ ಅವರಿಗೆ ವೊಕೇಶನಲ್ ಎಜುಕೇಷನ್ ಬೇಕು ಅದರಿಂದಾಗಿ ಅವರ ಮೋಟರ್ ಆ್ಯಕ್ಟಿವಿಟೀಸ್ ಕೂಡ ಹೆಚ್ಚಾಗುತ್ತೆ ಕಾಗ್ನೇಟಿವ್ ಸ್ಕಿಲ್ಸ್ ಕೂಡ ಡೆವಲಪ್ ಆಗುತ್ತೆ ಅನ್ನುವಂಥದ್ದು ಉಲ್ಲೇಖ ಮತ್ತು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನಿಗೆ ಬರುವಾಗ ಐದನೇ ಕ್ಲಾಸಿನವರೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಉಚಿತ ಅನ್ನುವಂಥದ್ದಿದೆ ಅದು ಮ್ಯಾಂಡೇಟರಿ ಅಲ್ಲ ಉಚಿತ ಸಾಧ್ಯವಾದಷ್ಟು ಮಟ್ಟಿಗೆ ಆ ರಾಜ್ಯ ಸರ್ಕಾರಗಳು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಆ ಮಾತೃಭಾಷೆ ಅಂತಂದರೆ ಏನು ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಬರುತ್ತೆ ಮಾತೃಭಾಷೆ ಅಂತಂದರೆ ಅದು ರಾಜ್ಯ ಭಾಷೆನ ಅಥವಾ ಮನೆ ಭಾಷೆನ ಅಂತ ಮನೆ ಭಾಷೆ ಅಂತ ಬರುವಾಗ ಮನೆಯಲ್ಲೂ ಕೂಡ ತಂದೆ ಒಂದು ಭಾಷೆ ಮಾತಾಡ್ಬೋದು ತಾಯಿ ಇನ್ನೊಂದು ಭಾಷೆಯನ್ನು ಕೂಡ ಮಾತಾಡಬಹುದು ಹಾಗಾಗಿ ಮಾತೃಭಾಷೆ ಅಂತ ಇಲ್ಲಿ ಹೇಳುವಾಗ ಅದು ರಾಜ್ಯದ ಭಾಷೆಯೂ ಆಗಿರ್ಬೋದು ಮಾತೃಭಾಷೆಯೂ ಆಗಿರ್ಬೋದು ಆದರೆ ಯಾವ ಮಾತೃಭಾಷೆಯಲ್ಲಿ ಪಠ್ಯಪುಸ್ತಕಗಳ ಒಂದು ಲಭ್ಯವಿದೆಯೋ ಅಂಥ ಒಂದು ಮಾತೃಭಾಷೆಯನ್ನು ಪಡ್ಕೊಳ್ಬೋದು ಅಂತ ಎಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲವೋ ಆಗ ಆ ರೀತಿಯ ಶಿಕ್ಷಕರನ್ನು ಅಲ್ಲಿ ನೇಮಿಸಬೇಕು ಆ ಭಾಷೆ ಅವರಿಗೆ ಗೊತ್ತಿರಬೇಕು ಅಂದರೆ ಮಗುವಿನ ಭಾಷೆ ಶಿಕ್ಷಕರಿಗೆ ಗೊತ್ತಿರಬೇಕು ಮಗುವಿಗೆ ಯಾವುದೇ ರೀತಿಯ ಭಾಷಾ ಕಷ್ಟ ಆದಲ್ಲಿ ಆ ಶಿಕ್ಷಕರು ಅದನ್ನು ಅವರಿಗೆ ಉತ್ತೇಜನವನ್ನು ಕೊಟ್ಟು ಅರ್ಥ ಮಾಡಿಸುವಂಥ ಜವಾಬ್ದಾರಿ ಆ ಶಿಕ್ಷಕರಿಗೆ ಇರುತ್ತೆ ಅನ್ನುವಂಥದ್ದು ಉಲ್ಲೇಖ ಮತ್ತು ಇನ್ನು ಮುಂದಿನ ದಿವಸಗಳಲ್ಲಿ ಈ ಒಂದು ಪ್ರಗತಿ ಪತ್ರಿಕೆ ಹೇಗಿರಬೇಕು ಅನ್ನುವಂಥದ್ದು ಈಗಿನ ಪ್ರಗತಿ ಪತ್ರಿಕೆ ಅಂತಂದರೆ ನಾವು ಹೆಚ್ಚಾಗಿ ಕೊಡುವಂಥ ಗ ಒಂದು ಗಮನ ಅಂತಂದರೆ ಅಕಾಡೆಮಿಕ್ ಪಾರ್ಟಿಗೆ ಮಾತ್ರ ಬೇರೆ ಯಾವುದೇ ಅವರ ಒಂದು ಕೌಶಲ್ಯವನ್ನು ನಾವು ಪ್ರಗತಿ ಪತ್ರಿಕೆಯಲ್ಲಿ ಸರಿಯಾಗಿ ನೆಮೂದಿಸುವುದಿಲ್ಲ ಗುಡ್ ಅಥವಾ ಎವರೇಜ್ ಅಥವಾ ಏನೋ ಒಂದು ಹಾಕಿಬಿಡ್ತೇವೆ ಅಂಥ ವ್ಯವಸ್ಥೆ ಆಗಬಾರ್ದು ಮುನ್ನೂರ ಅರವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಸಂಪೂರ್ಣವಾಗಿ ಮಗುವಿನ ಒಂದು ಅಧ್ಯಯನವನ್ನು ಮಾಡಿ ಅದನ್ನು ಪ್ರಗತಿ ಪತ್ರಿಕೆಯಲ್ಲಿ ನಮೂದಿಸಬೇಕು ಅನ್ನುವಂಥದ್ದು ಒಂದು ಉಲ್ಲೇಖ ಮತ್ತು ಈ ಪ್ರಗತಿ ಪತ್ರಿಕೆ ಹೇಗಿರಬೇಕಂತಂದರೆ ಬರೀ ಒಂದು ಅಂಕಗಳನ್ನು ನಮೂದಿಸುವುದು ಮಾತ್ರವಲ್ಲ ಯಾವ ರೀತಿಯ ಮಗುವಿಗೆ ಬೆಳವಣಿಗೆ ಅಗತ್ಯವಿದೆ ಈ ಮಗುವಿನಲ್ಲಿ ಉತ್ತಮವಾದಂಥ ಕೌಶಲ್ಯಗಳು ಯಾವುದು ಆ ಪ್ರಗತಿ ಪತ್ರಿಕೆಯನ್ನು ನೋಡಿದಾಗ ಈ ಮಗು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಅಭ್ಯಾಸವನ್ನು ಮಾಡಿದರೆ ಅದರಲ್ಲಿ ಯಶಸ್ಸನ್ನು ಕಾಣಬಹುದು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಬೇಕು ಆ ಒಂದು ಪ್ರಗತಿ ಪತ್ರಿಕೆಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ ಕೂಡ ಅದನ್ನು ಡೆವಲಪ್ ಮಾಡಬಹುದು ಅನ್ನುವಂಥದ್ದು ನೀತಿಯಲ್ಲಿಯೇ ಉಲ್ಲೇಖ ಹಾಗೆ ಈ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ ಮೌಲ್ಯಮಾಪನಕ್ಕಾಗಿ ಒಂದು ಕೇಂದ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದು ಪರಕ್ ಪರ್ಫಾಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ನನಗೆ ಈ ಶಿಕ್ಷಣ ನೀತಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಅಂಶ ಅಂತಂದರೆ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಅಂತ ಅಂದರೆ ಬರೀ ಶಿಕ್ಷಣ ಅವನ ವೃತ್ತಿಯನ್ನು ಪಡ್ಕೊಳ್ಳಿಕ್ಕೆ ಮಾತ್ರ ಅಲ್ಲ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕಾಗಿ ಶಿಕ್ಷಣ ಅಗತ್ಯ ಅನ್ನುವಂಥದ್ದು ಉಲ್ಲೇಖ ನನಗೆ ಅದು ಅತ್ಯಂತ ಒಂದು ಪ್ರೀತಿಯ ಒಂದು ವಿಷಯ ಅಂತಂದ್ರೆ ಅದು ಹಾಗೆ ಇನ್ನೊಂದು ಬರುವಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಎನ್ ಟಿ ಎ ಮುಂದಿನ ದಿವಸದಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಮಾಡುವಾಗ ಈ ಎನ್ ಟಿ ಎನೇ ಆ ಎಕ್ಸಾಮನ್ನು ಮಾಡಬೇಕು ಅನ್ನುವಂಥದ್ದು ಉಲ್ಲೇಖ ಅದರ ಜೊತೆಯಲ್ಲಿ ಈ ಕಂಠಪಾಠ ಅಥವಾ ಈ ಟ್ಯೂಷನ್ ಸೆಂಟರ್ಗಳು ಏನು ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡಿ ಈಗ ಕಳಿಸ್ತಾ ಇದೆಯೋ ಆ ಒಂದು ಅಭ್ಯಾಸ ನಿಲ್ಲಬೇಕು ಮತ್ತು ಯಾವುದೇ ರೀತಿಯಿಂದ ಈ ಎಂಟ್ರೆನ್ಸ್ ಎಕ್ಸಾಮ್ಗಳು ಹೇಗಿರಬೇಕಂತಂದರೆ ಯಾವ ಕೋಚಿಂಗನ್ನು ಪಡ್ಕೊಂಡ್ರೂ ಕೂಡ ಅವನಿಗೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಇಲ್ಲದೆ ಹೋದರೆ ಅವನಿಗೆ ಈ ಕ್ವಶನ್ಗೆ ಉತ್ತರ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯ ಪ್ರಶ್ನೆ ಪತ್ರಿಕೆಗಳು ಮುಂದಿನ ದಿವಸದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನುವಂಥ ಒಂದು ಆರ್ಗನೈಸೇಷನ್ನು ಅದನ್ನು ಡೆವಲಪ್ ಮಾಡಬೇಕು ಅನ್ನುವಂಥದ್ದು ಉಲ್ಲೇಖ ಅದೇ ರೀತಿ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಫಾರ್ ಟೀಚರ್ಸ್ ಅಂತ ಟೀಚರ್ನ ಮೌಲ್ಯಮಾಪನ ಹೇಗೆ ಮಾಡಬೇಕು ಟೀಚರ್ ಅಪಾಯಿಂಟ್ಮೆಂಟ್ ಹೇಗೆ ಆಗಬೇಕು ಅನ್ನುವಂಥ ಎಲ್ಲ ವಿಷಯಗಳು ಕೂಡ ಈ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಫಾರ್ ಟೀಚರ್ಸ್ ಅನ್ನುವಂಥ ಒಂದು ಸಂಸ್ಥೆಯ ಕೆಳಗಡೆ ಬರಬೇಕು ಅನ್ನುವಂಥದ್ದು ಉಲ್ಲೇಖ ಮತ್ತು ಇನ್ನು ಮುಂದಿನ ದಿವಸದಲ್ಲಿ ಮಕ್ಕಳಿಗೆ ಪುಸ್ತಕವನ್ನು ಓದುವಂಥ ಅಭ್ಯಾಸವನ್ನು ಹೆಚ್ಚು ಮಾಡಲಿಕ್ಕೆ ಯಾವ ಯಾವ ರೀತಿಯ ಕೆಲಸಗಳಾಗಬೇಕು ಅನ್ನುವುದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರ್ತಾರೆ ಹಾಗೆ ಈ ಇ ಸಿ ಸಿ ಮೂಲಕ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಮೂಲಕ ಎರಡು ಸಾವಿರದ ಮೂವತ್ತರ ಒಳಗೆ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗ್ರೋತ್ ಗೋಲ್ ಫೋರ್ ಯುನೈಟೆಡ್ ನೇಷನಿನ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗ್ರೋಲ್ ಗೋತ್ ಫೋರ್ ಅನ್ನುವಂಥದ್ದು ಎಜುಕೇಷನಿಗೆ ಸಂಬಂಧಪಟ್ಟಂಥ ಒಂದು ಗೋಲ್ ಅದರಲ್ಲಿ ಉಲ್ಲೇಖ ಆಗಿರುವಂಥ ಎಲ್ಲ ಅಂಶಗಳು ಕೂಡ ಈ ಶಿಕ್ಷಣ ನೀತಿಯಿಂದ ಪಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಉಲ್ಲೇಖ ಮತ್ತು ಎರಡು ಸಾವಿರದ ಮೂವತ್ತರ ಒಳಗೆ ಶೇಕಡಾ ನೂರು ವಿದ್ಯಾರ್ಥಿಗಳು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿ ಬ ಬಾಲಕನೂ ಕೂಡ ಶಾಲೆಗೆ ಹೋಗಬೇಕು ಅನ್ನುವಂಥದ್ದು ಹಾಗಾದರೆ ಈಗಲೂ ಕೂಡ ಒಂದನೇ ತರಗತಿಗೆ ಅಡ್ಮಿಷನ್ ಆಗುವಾಗ ಸರಿಸುಮಾರು ನೂರಕ್ಕೆ ನೂರು ಶೇಕಡ ಅಡ್ಮಿಷನ್ ಆಗುತ್ತೆ ಆದರೆ ಅವರು ಹನ್ನೆರಡನೇ ತರಗತಿಗೆ ಬರೋದ್ರೊಳಗೆ ಸಾಧಾರಣ ಒಂದು ನಾಲ್ಕು ಶೇಕಡ ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟು ಹೋಗ್ತಾರೆ ಆ ವ್ಯವಸ್ಥೆಯನ್ನು ಹೇಗೆ ತಡಿಬೇಕು ಅನ್ನುವಂಥದ್ದು ಕೂಡ ನೀತಿಯಲ್ಲಿ ಉಲ್ಲೇಖ ಆಗಿರುವಂಥ ಒಂದು ಅಂಶ ಸರಿಸುಮಾರು ಎರಡು ಕೋಟಿ ಮಕ್ಕಳು ಈಗ ಶಾಲೆಯಿಂದ ಹೊರಗಿದ್ದಾರೆ ಅವ್ರನ್ನ ಶಾಲೆಗೆ ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಕೂಡ ನೀತಿಯಲ್ಲಿ ಉಲ್ಲೇಖ ಮತ್ತು ಬೋರ್ಡ್ ಎಕ್ಸಾಮಿನೇಷನ್ ಈ ಬೋರ್ಡ್ ಎಕ್ಸಾಮ್ ಮಾಡುವಂಥದ್ದು ಮುಂದಿನ ದಿವಸದಲ್ಲಿ ಹೇಗಿರಬೇಕು ಅದರ ಕೋರ್ ಕನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಆ ಮಗುವಿಗೆ ಯಾವ ಒಂದು ನಾಲೇಜನ್ನು ಪಡ್ಕೊಂಡಿರುತ್ತೋ ಅದನ್ನು ಅಪ್ಲೈ ಮಾಡಲಿಕ್ಕೆ ಆ ಮಗುವಿಗೆ ಗೊತ್ತಾಗತ್ತಾ ಬರತ್ತಾ ಅನ್ನೋದನ್ನು ತಿಳ್ಕೊಳ್ಬೇಕು ಆ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿನ ಬೋರ್ಡ್ ಎಕ್ಸಾಮ್ಗಳಲ್ಲಿ ಬರಬೇಕು ಅನ್ನುವಂಥದ್ದು ಉಲ್ಲೇಖ ಹೀಗೆ ಶಾಲಾ ಶಿಕ್ಷಣದಲ್ಲಿ ಅತಿ ಮುಖ್ಯವಾದ ಅಂಶಗಳು ಇವು ನಾವು ಉನ್ನತ ಶಿಕ್ಷಣಕ್ಕೆ ಬರುವಾಗ ಮೊದಲನೇ ಅಂಶ ಅಂದರೆ ಉನ್ನತ ಶಿಕ್ಷಣ ಯಾಕೆ ಬೇಕು ಅಂತ ಹೆಚ್ಚಿನವರು ಏನು ಭಾವಿಸಿದ್ದಾರೆ ಅಂತಂದರೆ ಉನ್ನತ ಶಿಕ್ಷಣ ಅಂತಂದರೆ ನನಗೆ ವೃತ್ತಿ ಪಡ್ಕೊಳ್ಳಿಕ್ಕೆ ಅಥವಾ ಕೆಲಸಕ್ಕಾಗಿ ಉನ್ನತ ಶಿಕ್ಷಣ ಅಂತ ಆ ಒಂದು ಅಂಶ ಇಲ್ಲಿ ಹೇಳೋದಿಲ್ಲ ಇಲ್ಲಿ ಏನು ಹೇಳ್ತಾರಂತಂದರೆ ಎಜುಕೇಷನ್ ಈಸ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕಾಗಿ ಅವನಿಗೆ ಉನ್ನತ ಶಿಕ್ಷಣದ ಅಗತ್ಯ ಇದೆ ಆದರೆ ಕೇವಲ ಅವನಿಗೆ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಮಾತ್ರ ಅಲ್ಲ ಅನ್ನುವಂಥದ್ದು ಉಲ್ಲೇಖ ಇದು ಒಂದು ಅತಿ ಮುಖ್ಯವಾದಂಥ ಅಂಶ ಯಾಕಂದರೆ ನ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಒಂದು ಪದವಿಯನ್ನು ಪ್ರದಾನ ಮಾಡೋದರಲ್ಲಿ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ ಹೆಚ್ಚಿನ ಯುವಕರಿಗೂ ಕೂಡ ಪದವಿಯನ್ನು ಪಡ್ಕೊಳ್ಳೋದ್ರಲ್ಲಿ ಆಸಕ್ತಿ ಹೆಚ್ಚಾಗಿದೆ ಹಾಗಾಗಿ ನಾವು ಆಗಾಗ ಕೇಳಿಬರುವಂಥ ಒಂದು ಕೂಗಂತಂದರೆ ಕೌಶಲ್ಯದ ಕೊರತೆ ಅಂತ ಕೌಶಲ್ಯದ ಕೊರತೆ ಆಗಲಿಕ್ಕೆ ಕಾರಣ ನಮ್ಮೆಲ್ಲರ ಒಂದು ಗಮನ ಇರುವಂಥದ್ದು ಪದವಿ ಮೇಲೆ ಶಿಕ್ಷಣದ ಮೇಲೆ ಅಲ್ಲ ಅದೇ ರೀತಿ ಯಾವ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳು ಹೆಚ್ಚಾಗಿ ಸೇರಲಿಕ್ಕೆ ಇಷ್ಟಪಡ್ತಾರಂತಂದರೆ ಯಾವ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಕೆಲಸದ ವಿದ್ಯಾ ಪದವಿಯನ್ನು ಪಡೆದುಕೊಳ್ಳುವುದಕ್ಕಿಂತ ಮೊದಲೇ ಅವರಿಗೆ ಕೆಲಸವನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡುತ್ತೋ ಅಂಥ ಶಿಕ್ಷಣ ಸಂಸ್ಥೆಗಳಿಗೆ ಸೇರುವಂಥ ಒಂದು ಹವ್ಯಾಸಗಳು ಇತ್ತೀಚಿನ ದಿವಸಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಇದು ವಿಪರ್ಯಾಸ ಯಾಕಂತಂದರೆ ಒಂದು ವಿದ್ಯಾಸಂಸ್ಥೆ ಇರುವಂಥದ್ದು ಶಿಕ್ಷಣವನ್ನು ಕೊಡಲಿಕ್ಕೆ ವಿನಃ ಕೆಲಸ ಕೊಡಲಿಕ್ಕಲ್ಲ ಹಾಗಾಗಿ ನಾನು ಹೆಚ್ಚಾಗಿ ಏನು ಹೇಳ್ತೇನೆ ಅಂತಂದರೆ ಯೂನಿವರ್ಸಿಟಿ ಅಂತ ಇರುವಂಥದ್ದು ಇಂಪಾರ್ಟಿಂಗ್ ಎಜುಕೇಷನ್ ಈಸ್ ಡ್ಯೂಟಿ ಆಫ್ ಯೂನಿವರ್ಸಿಟಿ ನಾಟ್ ದ ಹ್ಯೂಮನ್ ರಿಸೋರ್ಸ್ ಅಂತ ಅಂದರೆ ಕೆಲಸ ಕೊಡುವಂಥ ಜವಾಬ್ದಾರಿ ಯೂನಿವರ್ಸಿಟಿದಲ್ಲ ಆದರೆ ಅದಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ಕೊಡುವಂಥದ್ದು ಈ ವಿಶ್ವವಿದ್ಯಾನಿಲಯಗಳ ಕರ್ತವ್ಯ ಆ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಕೂಡ ನೀತಿಯಲ್ಲಿನ ಉಲ್ಲೇಖ ಮತ್ತು ಈ ಉನ್ನತ ಶಿಕ್ಷಣ ಅಂತ ಬರುವಾಗ ಯಾವ ರೀತಿಯಾಗಿ ನಾಲೆಜ್ ಕ್ರಿಯೇಷನ್ ಮಾಡಬೇಕು ಮತ್ತು ಇನೋವೇಷನ್ ಆಗಬೇಕು ಅನ್ನುವಂಥದ್ದು ಕೂಡ ಇಲ್ಲಿಯೇ ಉಲ್ಲೇಖ ಹೆಚ್ಚಿನ ಒಂದು ಶಿಕ್ಷಣ ಸಂಸ್ಥೆಗಳು ಏನಾಗಿದೆ ಅಂದರೆ ಉನ್ನತ ಶಿಕ್ಷಣ ಅನ್ನುವಂಥ ಒಂದು ಹೆಸರು ಬಿಟ್ಟರೆ ಅಲ್ಲಿ ಯಾವುದೇ ರೀತಿಯ ನಾಲೆಜ್ ಕ್ರಿಯೇಷನ್ ಆಗ್ತಾ ಇಲ್ಲ ಇನೋವೇಷನ್ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ದೇಶ ಈ ಇನೋವೇಷನ್ನಲ್ಲಿ ತುಂಬ ಹಿಂದೆ ಬಿದ್ದಿರುವಂಥದ್ದು ವಿಪರ್ಯಾಸವೇ ಸರಿ ನಿಮ್ಮೆಲ್ಲರ ಗಮನಕ್ಕೆ ಭಾರತ ಈ ನಿಯತಕಾಲಿಕದಲ್ಲಿ ಪೇಪರನ್ನು ಪಬ್ಲಿಷ್ ಮಾಡಲಿಕ್ಕೆ ಮೂರನೇ ಸ್ಥಾನದಲ್ಲಿದೆ ಆದರೆ ಇನೋವೇಷನ್ನಲ್ಲಿ ನಲವತ್ತೆಂಟನೇ ಸ್ಥಾನದಲ್ಲಿದೆ ತುಂಬ ಒಂದು ದುಃಖಕರವಾದಂಥ ಒಂದು ಸಂಗತಿ ಮತ್ತು ಯಾವ ರೀತಿಯ ಯುವಕರನ್ನು ಭಾರತ ಬೆಳೆಸಬೇಕು ಅನ್ನುವಂಥದ್ದು ಕೂಡ ಈ ಉನ್ನತ ಶಿಕ್ಷಣದಲ್ಲಿ ಒಂದು ಮುಖ್ಯವಾದಂಥ ಒಂದು ಅಂಶ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಒಂದು ವಿಷಯವನ್ನು ಕೇಳಿ ಬರ್ತದೆ ಕೆಲವೊಂದು ಅತ್ಯುನ್ನತವಾದ ವಿಶ್ವವಿದ್ಯಾನಿಲಯಗಳು ಅಂತ ಏನು ಹೆಸರು ಪಡ್ಕೊಂಡಂಥ ವಿಶ್ವವಿದ್ಯಾನಿಲಯಗಳಿವೆ ಆ ಎಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಹಾಗೂ ಅವರು ನಮ್ಮ ದೇಶದ ವಿರುದ್ಧ ನಡೆಸುವಂಥ ಕೆಲವೊಂದು ಚಟುವಟಿಕೆಗಳನ್ನು ನೋಡಿದಾಗ ತುಂಬ ದುಃಖ ಆಗುತ್ತೆ ಯಾಕಂತಂದರೆ ಯಾವ ರೀತಿಯ ಶಿಕ್ಷಣವನ್ನು ಇವರು ಪಡ್ಕೊಂಡ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಶಿಕ್ಷಣ ಪದ್ಧತಿನೇ ಅಂತ ನನ್ನ ಒಂದು ಭಾವನೆ ಮತ್ತು ಈಗಿನ ಒಂದು ಶಿಕ್ಷಣ ಪದ್ಧತಿಯನ್ನು ನೋಡಿದಾಗ ಸಾಕಷ್ಟು ರೀತಿಯ ಸಮಸ್ಯೆಗಳಿದೆ ಒಂದು ಈ ಫ್ರಾಗ್ಮೆಂಟೆಡ್ ಹೈಯರ್ ಎಜುಕೇಷನ್ ಎಕೋಸಿಸ್ಟಮ್ ಅಂತ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಈಗ ಒಂದು ಮೆಡಿಕಲ್ ಯೂನಿವರ್ಸಿಟಿ ಅಂತ ತೊಗೊಂಡ್ರೆ ಅವರು ಮೆಡಿಕಲಿಗೆ ಸಂಬಂಧಪಟ್ಟಂಥ ಒಂದು ಅಭ್ಯಾಸವನ್ನು ಮಾತ್ರ ಮಾಡ್ತಾರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬರೀ ಇಂಜಿನಿಯರಿಂಗ್ ಮಾತ್ರ ಓದ್ತಾರೆ ಹಾಗೆ ಬೇರೆ ಬೇರೆ ರೀತಿಯ ಒಂದು ಶಿಕ್ಷಣವನ್ನು ಪಡ್ಕೊಳ್ತಾರೆ ಆ ಒಂದು ಶಿಕ್ಷಣದಲ್ಲಿ ಅವರು ಅತ್ಯುನ್ನತವಾದಂಥ ಒಂದು ಪ್ರಗತಿಯನ್ನು ಕೂಡ ಸಾಧಿಸ್ತಾರೆ ಆದರೆ ಇಲ್ಲಿ ಆಗಿರುವಂಥ ಸಮಸ್ಯೆ ಏನಂತಂದರೆ ಅವರು ಯಾರಿಗೂ ಕೂಡ ಮೂಲಭೂತವಾದಂಥ ಒಂದು ವಿಷಯದ ಬಗ್ಗೆ ಅವರಲ್ಲಿ ಮಾಹಿತಿಯ ಕೊರತೆ ತುಂಬ ಇರುತ್ತೆ ಮತ್ತು ಆಸಕ್ತಿ ಕೂಡ ಇರೋದಿಲ್ಲ ಮತ್ತು ಯಾವುದಾದ್ರೂ ವಿದ್ಯಾರ್ಥಿ ಅವನೊಬ್ಬ ಮೆಡಿಕಲ್ ಸ್ಟೂಡೆಂಟಾಗಿ ಅವ ಇನ್ಯಾವುದೋ ಒಂದು ಕಡೆಗೆ ತನಗೆ ಆಸಕ್ತಿ ಇದೆ ಅಂತ ತೋರಿಸಿದರೆ ಆ ವಿಷಯದಲ್ಲಿ ಅವನಿಗೆ ಕಲಿಲಿಕ್ಕೆ ಈಗಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ವ್ಯವಸ್ಥೆ ಇಲ್ಲ ಅಂದರೆ ಇದೊಂದು ಫ್ರಾಗ್ಮೆಂಟೆಡ್ ಸಿಸ್ಟಮ್ ಆಗಿದೆ ಅದು ಏನಾಗಬೇಕಂತಂದರೆ ಈ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ ಆಗಬೇಕು ಅನ್ನುವಂಥದ್ದು ಉಲ್ಲೇಖ ಮತ್ತು ಹೆಚ್ಚಾಗಿ ಎಕ್ಸಾಮಿನೇಷನ್ ಮಾಡುವಾಗಲೂ ಕೂಡ ನಾವು ಯಾವ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳ್ತೇವೆ ಮಕ್ಕಳ ಮೌಲ್ಯಮಾಪನ ಮಾಡುವಾಗ ಅಂತ ಯಾಕಂತಂದರೆ ನಮಗಿರುವಂಥ ಒಂದು ಸಿಲೆಬಸ್ಸು ಹಾಗೆ ಇರುತ್ತೆ ನಾವು ಕ್ವಶನ್ಸ್ ಕೇಳುವಂಥ ರೀತಿಯೂ ಕೂಡ ಹಾಗೆ ಇರುತ್ತೆ ಅಂದರೆ ಅವರ ನಿಜವಾದಂಥ ಒಂದು ಬುದ್ಧಿವಂತಿಕೆಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ನಮ್ಮ ವಿದ್ಯಾರ್ಥಿಗಳನ್ನು ಒಂದು ಐದು ಹತ್ತು ವರ್ಷದ ನಂತರ ನಾವು ನೋಡಿದಾಗ ನಮಗೆ ತುಂಬ ಆಶ್ಚರ್ಯ ಆಗತ್ತೆ ಯಾಕಂದರೆ ನಾವು ಯಾರಿಗೆ ಕಡಿಮೆ ಅಂಕವನ್ನು ಕೊಟ್ಟಿರ್ತೇವೋ ಅವರು ಅತ್ಯುತ್ತಮವಾಗಿ ಜೀವನದಲ್ಲಿ ಸಾಧನೆಯನ್ನು ಮಾಡಿರ್ತಾರೆ ಯಾರಿಗೆ ನಾವು ತುಂಬ ಒಂದು ಅಂಕವನ್ನು ಕೊಟ್ಟಿರ್ತೇವೋ ಅವರು ಅಂತ ಹೇಳುವಂಥ ಸಾಧನೆಯನ್ನೇನು ಮಾಡಿರುವುದಿಲ್ಲ ಅಂದಮೇಲೆ ಅಲ್ಲಿ ಎಲ್ಲೋ ಒಂದು ಕಡೆಗೆ ನಮಗೆ ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗೆ ಈ ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ಸರಿಯಾದ ರೀತಿಯ ಸಂಶೋಧನೆ ನಡೀತಾ ಇಲ್ಲ ಸಂಶೋಧನೆ ಅಂತಂದು ಕೂಡಲೇ ಕೆಲವೊಬ್ಬರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಪೇಪರನ್ನು ಪಬ್ಲಿಷ್ ಮಾಡಿದರೆ ಅದು ಸಂಶೋಧನೆ ಅಂತ ಪೇಪರನ್ನು ಪಬ್ಲಿಷ್ ಮಾಡುವಂಥದ್ದು ಕೊನೆಯ ಹಂತದ ಒಂದು ಕಾರ್ಯ ಸಂಶೋಧನೆಯಲ್ಲಿ ಮೊದಲು ಸಂಶೋಧನೆ ಮಾಡಬೇಕು ಹೊಸತನ್ನೇನಾದರೂ ಕಂಡುಹಿಡಿಬೇಕು ಯಾವುದನ್ನು ಅವರು ಕಂಡು ಹಿಡಿತಾರೋ ಅದನ್ನು ಪ್ರಪಂಚಕ್ಕೆ ತಿಳಿಸ್ಲಿಕ್ಕಾಗಿ ಪೇಪರನ್ನು ಪಬ್ಲಿಷ್ ಮಾಡಬೇಕು ಆದರೆ ಆ ರೀತಿ ಆಗ್ತಾ ಇಲ್ಲ ಪೇಪರನ್ನು ಪಬ್ಲಿಷ್ ಮಾಡೋದೇ ಒಂದು ಕಾಂಪಿಟೇಷನ್ ಆಗಿ ಒಂದು ವೃತ್ತಿಯಾಗಿ ಕೆಲವರು ಬೆಳೆಸ್ಕೊಂಡಿದ್ದಾರೆ ಅಂಥದ್ದು ಆಗಬಾರ್ದು ಅನ್ನುವಂಥದ್ದು ಕೂಡ ಇಲ್ಲಿಯೇ ಉಲ್ಲೇಖ ಮತ್ತು ಈಗಿರುವಂಥ ರೆಗ್ಯುಲೇಟರಿ ಸಿಸ್ಟಮ್ಸ್ಗಳು ಏನಿದೆ ಆ ರೆಗ್ಯುಲೇಟರಿ ಸಿಸ್ಟಮ್ಸ್ಗಳು ಸರಿಯಾಗಿಲ್ಲ ಯಾಕಂತಂದರೆ ಎಲ್ಲ ಅಧಿಕಾರ ಕೂಡ ಒಬ್ರಲ್ಲಿ ಕೇಂದ್ರೀಕೃತವಾಗಿದೆ ಅವರು ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚು ಮತ್ತು ನಾವು ಅದನ್ನೇ ಈಗ ನಮ್ಮ ಸ್ವತಂತ್ರ ಬಂದು ಏಳು ದಶಕಗಳ ನಂತರ ಕೂಡ ನಾವು ಅದನ್ನು ನೋಡ್ತಾ ಬರ್ತಾ ಇದ್ದೇವೆ ಇವತ್ತು ಕೂಡ ನಾವು ಮೆಕಾಲೆ ಮಾಡಿದಂಥ ಒಂದು ಶಿಕ್ಷಣ ಪದ್ಧತಿಯನ್ನು ಬೈಕೊಂಡು ಬಂದಿದ್ದೇವೆ ಆದರೆ ಮೆಕಾಲೆ ನಮ್ಮನ್ನು ಬಿಟ್ಟು ಹೋಗಿ ಎಷ್ಟೋ ವರ್ಷಗಳಾಯಿತು ಎಪ್ಪತ್ತು ವರ್ಷದ ನಂತರ ಕೂಡ ಏಳು ದಶಕದ ನಂತರ ಕೂಡ ನಾವು ಮೆಕಾಲೆಯನ್ನು ಬೈಕುಂಟು ಕೂತರೂ ಉಪಯೋಗ ಇಲ್ಲ ಅನ್ನುವಂಥದ್ದನ್ನು ಅರಿವು ಮಾಡಿಕೊಂಡು ಈ ಮೂರನೇ ಶಿಕ್ಷಣ ಪದ್ಧತಿ ಸ್ವತಂತ್ರ ನಂತರದ ಮೂರನೇ ಶಿಕ್ಷಣ ಪದ್ಧತಿ ಒಂದು ಅತ್ಯದ್ಭುತವಾದಂಥ ಶಿಕ್ಷಣ ಪದ್ಧತಿ ಆದರೆ ಇದನ್ನು ನೋಡಿದಾಗ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈಗ ಜುಲೈದಲ್ಲಿ ಇದು ಬಂತು ಅದಕ್ಕೂ ಮೊದಲು ಒಂದು ವರ್ಷದ ಮೊದಲೇ ಡ್ರಾಫ್ಟ್ ಕೂಡ ಬಂತು ಆದರೆ ಇದು ಅನುಷ್ಠಾನ ನೋಡುವಾಗ ನನಗೆ ಭಯ ಆಗ್ತಾ ಇದೆ ಅನುಷ್ಠಾನ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅಂತ ಯಾಕಂತಂದರೆ ಯಾವುದೇ ಒಂದು ನೀತಿಯನ್ನು ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ತರಬಹುದು ಆದರೆ ಅದರ ಅನುಷ್ಠಾನ ಅನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆದರೆ ಹಾಗೆ ತಗೊಳ್ಳದೇ ಇದ್ದಲ್ಲಿ ಅದು ಅನುಷ್ಠಾನ ಆಗೋದಿಲ್ಲ ಯಾವುದೇ ಅತ್ಯುತ್ತಮ ನೀತಿ ಆದರೂ ಕೂಡ ಅನುಷ್ಠಾನ ಮಾಡುವಂಥದ್ದು ಈಗ ಇರುವಂಥ ವ್ಯಕ್ತಿಗಳೇ ಆದ್ದರಿಂದ ಅನುಷ್ಠಾನದಲ್ಲಿ ವ್ಯತ್ಯಾಸ ಆದರೆ ನೀತಿ ಎಷ್ಟೇ ಒಳ್ಳೇದಿದ್ದರೂ ಅದರ ಉಪಯೋಗ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ನಮ್ಮ ಯೂನಿವರ್ಸಿಟಿಯಲ್ಲಿ ಸರಿಸುಮಾರು ಒಂದು ಸಾವಿರ ವಿಶ್ವವಿದ್ಯಾನಿಲಯಕ್ಕೂ ಮಿಕ್ಕಿ ವಿಶ್ವವಿದ್ಯಾನಿಲಯಗಳಿದೆ ಒಂದು ನಲವತ್ತೈದು ಸಾವಿರ ಡಿಗ್ರಿ ಕಾಲೇಜುಗಳಿದೆ ಹಾಗೆ ಒಂದು ಐದು ಸಾವಿರಕ್ಕೂ ಮಿಕ್ಕಿ ಇಂಜಿನಿಯರಿಂಗ್ ಕಾಲೇಜುಗಳು ಒಂದು ಆರುನೂರಕ್ಕೂ ಮಿಕ್ಕಿ ಮೆಡಿಕಲ್ ಕಾಲೇಜುಗಳು ಮುನ್ನೂರಕ್ಕೂ ಮಿಕ್ಕಿ ಡೆಂಟಲ್ ಕಾಲೇಜುಗಳು ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ಕಾಲೇಜುಗಳಿವೆ ಆದರೆ ಈ ಎಲ್ಲ ಕಾಲೇಜುಗಳು ಕೂಡ ಯಾವುದೋ ಒಂದು ಯೂನಿವರ್ಸಿಟಿಗೆ ಎಫಿಲಿಯೇಟ್ ಆಗಿರುತ್ತೆ ಅಂಥ ಒಂದು ಸಿಸ್ಟಮ್ ಹೋಗಬೇಕು ಲಾರ್ಜ್ ಎಫಿಲಿಯೇಟಿಂಗ್ ಯೂನಿವರ್ಸಿಟೀಸ್ ಅಂದರೆ ಕೆಲವೊಂದು ವಿಶ್ವವಿದ್ಯಾಲಯಗಳು ಹೇಗಿದೆ ಅಂತಂದರೆ ಒಂದು ಸಾವಿರಕ್ಕೂ ಮಿಕ್ಕಿ ಕಾಲೇಜುಗಳು ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಒಂದು ಅಫಿಲಿಯೇಟಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ ಅಂಥ ಪದ್ಧತಿಗಳು ಹೋಗಬೇಕು ಅನ್ನುವಂಥದ್ದು ಉಲ್ಲೇಖ ಮತ್ತು ಮುಂದಿನ ದಿವಸದಲ್ಲಿ ಯಾವ ರೀತಿಯಲ್ಲಿ ಕರಿಕ್ಯುಲಮ್ ಬದಲಾವಣೆ ಆಗಬೇಕು ಮತ್ತು ಶಿಕ್ಷಣವನ್ನು ನೀಡುವಂಥ ಪದ್ಧತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು ಅಸೆಸ್ಮೆಂಟ್ ಯಾವ ರೀತಿ ಬದಲಾವಣೆ ಆಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಬೇಕಾದಂಥ ಒಂದು ಸಲಹೆ ಸೂಚನೆಗಳು ಅಥವಾ ಅವರಿಗೆ ಬೇಕಾದಂಥ ಸಹಾಯ ಮಾಡುವಂಥದ್ದು ಹೇಗಾಗಬೇಕು ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಒಬ್ಬ ಶಿಕ್ಷಕ ಗುರುವಾಗಿ ಪರಿವರ್ತನೆ ಆದಾಗ ಮಾತ್ರ ಈ ಶಿಕ್ಷಣ ನೀತಿಯ ಒಂದು ಸಂಪೂರ್ಣ ಅನುಷ್ಠಾನ ಸಾಧ್ಯ ಅನ್ನುವಂಥದ್ದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು ಮತ್ತು ಈ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಅಗತ್ಯ ಇದೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಯಾಕೆ ಅಗತ್ಯ ಇದೆ ಅಂತಂದರೆ ಇವತ್ತಿನ ದಿವಸದಲ್ಲಿ ನಾವು ನೋಡ್ತೇವೆ ಒಬ್ಬ ಡಾಕ್ಟರ್ ಆಗ್ತಾನೆ ಅತ್ಯುತ್ತಮ ಡಾಕ್ಟರ್ ಆಗ್ತಾನೆ ಆದರೆ ಅವನು ಒಬ್ಬ ಒಳ್ಳೆ ಮನುಷ್ಯನಾಗಿರೋದಿಲ್ಲ ಅವನಿಗೆ ಎಷ್ಟೇ ಹಣ ಇದ್ರೂ ಸಾಕಾಗೋದಿಲ್ಲ ಅವನು ಯಾವ ರೀತಿಯಿಂದಲೂ ಕೂಡ ಜನರಿಗೆ ಮೋಸ ಮಾಡಿ ತಾನು ಬದುಕುವುದನ್ನು ಕಲಿತಾನೆ ಈ ವ್ಯವಸ್ಥೆ ಯಾಕಾಗಿದೆ ಅಂತ ಈ ವ್ಯವಸ್ಥೆ ಯಾಕಾಗಿದೆ ಅಂತಂದರೆ ಅವನು ಮೂಲಭೂತವಾದಂಥ ಒಂದು ಶಿಕ್ಷಣ ಏನಿದೆ ಅಲ್ಲೇ ಸಮಸ್ಯೆ ಇರುವಂಥದ್ದು ಅನ್ನುವಂಥ ಅಂಶ ಯಾಕಂದರೆ ಮೂಲಭೂತವಾಗಿ ಅವನು ಯಾವ ಒಂದು ರೀತಿಯ ಶಿಕ್ಷಣ ಪಡ್ಕೊಂಡ್ರೆ ಅವನೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕ್ತಿದ್ದ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಬೇಕು ಮತ್ತು ನಮ್ಮ ದೇಶದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹಿಂದೆ ಹೋದಾಗ ನಾವು ನೋಡುವಂಥ ಒಂದು ಅಂಶ ಅಂತಂದರೆ ನಾವು ತಾಂತ್ರಿಕತೆಗೆ ತಾಂತ್ರಿಕ ಶಿಕ್ಷಣಕ್ಕೆ ಮತ್ತು ಮೆಡಿಕಲ್ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ವಿ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಅದು ಒಂದೇ ಸರ್ವಸ್ವ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬಂದಾಗ ನಮ್ಮ ದೇಶದ ಉನ್ನತಿ ಆಗೋದಿಲ್ಲ ಆದರೆ ಈ ನೀತಿಯಲ್ಲಿ ಏನು ಹೇಳ್ತಾರಂತಂದ್ರೆ ಈ ಹ್ಯುಮ್ಯಾನಿಟೀಸ್ ಮತ್ತು ಸೋಷಲ್ ಸೈನ್ಸ್ಗೆ ತುಂಬ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಆ ಹ್ಯುಮ್ಯಾನಿಟೀಸ್ ಮತ್ತು ಸೋಷಿಯಲ್ ಸೈನ್ಸ್ಗೆ ಎಲ್ಲಿ ಪ್ರಾಮುಖ್ಯತೆ ಕೊಡ್ತಾರೋ ಆ ದೇಶದಲ್ಲಿ ಒಂದು ಅದ್ಭುತವಾದಂಥ ದೇಶ ಬರುತ್ತೆ ಈ ಒಂದು ಶಿಕ್ಷಣ ನೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಹ್ಯುಮ್ಯಾನಿಟೀಸ್ ಸೋಷಿಯಲ್ ಸೈನ್ಸಿಗೆ ಅತ್ಯಂತ ಒಂದು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಭಾಷೆಗೆ ಸಾಕಷ್ಟು ಒತ್ತನ್ನು ಕೊಟ್ಟಿರ್ತಾರೆ ಮತ್ತು ನಮ್ಮ ಈಗಿನ ಶಿಕ್ಷಣ ಪದ್ಧತಿ ಹೇಗಿರಬೇಕಂತಂದರೆ ಒಬ್ಬ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ನಮ್ಮ ಭಾರತದ ಜೊತೆಗೆ ಜೋಡಿಸುವಂಥ ಒಂದು ಶಿಕ್ಷಣ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಉಲ್ಲೇಖ ನಮ್ಮ ಪುರಾತನ ವಿಶ್ವವಿದ್ಯಾನಿಲಯಗಳನ್ನು ನೋಡಿದಾಗಲೂ ಕೂಡ ಅವೆಲ್ಲವೂ ಕೂಡ ಮಲ್ಟಿ ಡಿಸಿಪ್ಲಿನರಿ ವಿಶ್ವವಿದ್ಯಾಲಯಗಳು ಆಗಿದ್ದವು ಅದೇ ರೀತಿಯ ವಿಶ್ವವಿದ್ಯಾಲಯಗಳು ಈಗಲೂ ಆಗಬೇಕು ಅನ್ನುವಂಥದ್ದು ಉಲ್ಲೇಖ ಮತ್ತು ಉನ್ನತ ಶಿಕ್ಷಣದಲ್ಲಿ ಈಗಿರುವಂಥ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು ನೋಡಿದಾಗ ಇಪ್ಪತ್ತಾರು ಪಾಯಿಂಟ್ ಮೂರು ಅಂದರೆ ಆ ಒಂದು ವಯಸ್ಸಿನ ಮಕ್ಕಳು ಎಷ್ಟು ಜನ ಕಾಲೇಜಿಗೆ ಹೋಗ್ತಾರೆ ಅಂತ ಆ ವಯಸ್ಸಿನ ಮಕ್ಕಳಲ್ಲಿ ಕೇವಲ ಇಪ್ಪತ್ತಾರು ಪಾಯಿಂಟ್ ಮೂರು ಶೇಕಡ ಮಾತ್ರ ಅವರು ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತಾ ಇರ್ತಾರೆ ಆದರೆ ಎರಡು ಸಾವಿರದ ಮೂವತ್ತೈದನೇ ಇಸುವಿಗೆ ಇದು ಸರಿಸುಮಾರು ಐವತ್ತು ಶೇಕಡ ಆಗಬೇಕು ಅನ್ನುವಂಥದ್ದು ಉಲ್ಲೇಖ ಎರಡು ಸಾವಿರದ ಮೂವತ್ತರ ಒಳಗೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಮಲ್ಟಿ ಡಿಸಿಪ್ಲಿನರಿ ಆಗಬೇಕು ಅಂತ ಮತ್ತೆ ಈ ಎಫಿಲಿಯೇಟಿಂಗ್ ಯೂನಿವರ್ಸಿಟೀಸ್ ಎಫಿಲಿಯೇಟಿಂಗ್ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಡೀಮ್ಡ್ ಯೂನಿವರ್ಸಿಟೀಸ್ ಇವೆಲ್ಲ ಹೋಗಿ ಜಸ್ಟ್ ಒಂದೇ ಒಂದು ಶಬ್ದ ಆ ಶಬ್ದವೇ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ಅನ್ನುವಂಥದ್ದು ಇಲ್ಲಿರುವಂಥ ಒಂದು ಉಲ್ಲೇಖ ಮತ್ತು ಮೂರು ರೀತಿಯ ವಿಶ್ವವಿದ್ಯಾನಿಲಯಗಳನ್ನು ಹೇಳ್ತಾರೆ ಒಂದು ರಿಸರ್ಚ್ ಇಂಟೆನ್ಸಿವ್ ಎಲ್ಲಿ ಎಂಬತ್ತು ಶೇಕಡ ಸಂಶೋಧನೆ ನಡೆಯುತ್ತೆ ಇಪ್ಪತ್ತು ಶೇಕಡ ಅಲ್ಲಿ ಪಾಠಗಳ ನಡೆಯುತ್ತೆ ಇನ್ನೊಂದು ಟೀಚಿಂಗ್ ಇಂಟೆನ್ಸಿವ್ ಯೂನಿವರ್ಸಿಟೀಸ್ ಅಂತ ಎಂಬತ್ತು ಪರ್ಸೆಂಟ್ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾರೆ ಇಪ್ಪತ್ತು ಪರ್ಸೆಂಟು ಸಂಶೋಧನೆಗೆ ಒತ್ತನ್ನು ಕೊಡ್ತಾರೆ ಮತ್ತು ಮೂರನೇ ಬರುವಂಥ ಒಂದು ವಿಷಯ ಅಂತಂದರೆ ಅಟೋನಮಸ್ ಡಿಗ್ರಿ ಗ್ರ್ಯಾಂಟಿಂಗ್ ಕಾಲೇಜಸ್ ಅಂದರೆ ಈಗಿರುವಂಥ ಎಲ್ಲ ಕಾಲೇಜುಗಳು ಅವೇ ಡಿಗ್ರಿಯನ್ನು ಕೊಡಬೇಕು ಇನ್ನು ಎರಡು ಸಾವಿರದ ಮೂವತ್ತೈದರ ನಂತರ ಅವರೇ ಡಿಗ್ರಿ ಕೊಡುವಂಥ ಒಂದು ಮಟ್ಟಕ್ಕೆ ಅವರು ಬೆಳಿಬೇಕು ಅನ್ನುವಂಥದ್ದು ನೀತಿಯಲ್ಲಿ ಉಲ್ಲೇಖ ಮತ್ತು ಹೋಲಿಸ್ಟಿಕ್ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಬಗ್ಗೆ ಸಾಕಷ್ಟು ಒತ್ತನ್ನು ಕೊಡ್ತಾರೆ ಅಂದರೆ ಲಿಬರಲ್ ಎಜುಕೇಷನನ್ನು ಪಡ್ಕೊಳ್ಬೇಕು ಅಂತ ಲಿಬರಲ್ ಅಂದರೆ ಅರ್ಥ ಏನು ಅಂತಂದರೆ ಮಲ್ಟಿ ಆಗಿರಬೇಕು ಯಾವುದೋ ಒಂದು ವಿಷಯದಲ್ಲಿ ಅವರು ಪರಿಣಿತಿಯನ್ನು ಕೂಡ ಪಡ್ಕೊಳ್ಬೇಕು ಡಿಸಿಪ್ಲಿನರಿ ನಾಲೆಜ್ ಕೂಡ ಅವರಿಗಿರಬೇಕು ಮತ್ತು ಬೇರೆ ಬೇರೆ ರೀತಿಯ ಒಂದು ಎಪ್ರೋಚನ್ನು ಯೂಸ್ ಮಾಡಿ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಸಾಕಷ್ಟು ಉಲ್ಲೇಖ ಬರುವಂಥದ್ದು ಲಿಬರಲ್ ಎಜುಕೇಷನ್ನಲ್ಲಿ ಮತ್ತು ಮುಂದಿನ ಕರಿಕುಲಮ್ಗಳು ಹೇಗಿರಬೇಕು ಅಂತ ಫ್ಲೆಕ್ಸಿಬಲ್ ಅಂದರೆ ಈಗ ಒಬ್ಬ ವಿದ್ಯಾರ್ಥಿ ಅವನು ಬಿ ಎ ಬಿ ಕಾಮ್ ಅಥವಾ ಬಿ ಎಸ್ ಸಿ ಅಂತ ಅಭ್ಯಾಸ ಮಾಡೋದಿಲ್ಲ ಅವನೊಂದು ಬ್ಯಾಚುಲರ್ ಡಿಗ್ರಿಯನ್ನು ಪಡ್ಕೊಳ್ತಾನೆ ಆ ಬ್ಯಾಚುಲರ್ ಡಿಗ್ರಿಯಲ್ಲಿ ಅವನು ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲಿ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಉಲ್ಲೇಖ ಮತ್ತು ಮುಂದಿನ ದಿವಸದಲ್ಲಿ ಮೂರು ಅಥವಾ ನಾಲ್ಕು ವರ್ಷದ ಡಿಗ್ರಿಗಳನ್ನು ಕೂಡ ಪಡ್ಕೊಳ್ಬೇಕು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಮೂರು ವರ್ಷ ಆದರೆ ಡಿಗ್ರಿ ನಾಲ್ಕು ವರ್ಷ ಆದರೆ ಅದು ಡಿಗ್ರಿ ವಿತ್ ಆನರ್ಸ್ ಅಂತ ಕೂಡ ಕೊಡ್ಬೋದು ಅನ್ನುವಂಥದ್ದು ಮೂರು ವರ್ಷದ ಡಿಗ್ರಿ ಮಾಡಿದರೆ ಅವನು ಎರಡು ವರ್ಷದ ಒಂದು ಮಾಸ್ಟರ್ ಡಿಗ್ರಿಯನ್ನು ಮಾಡಬೇಕು ಅವನು ನಾ ನಾಲ್ಕು ವರ್ಷದ ಒಂದು ಅಂಡರ್ ಗ್ರಾಜುಯೇಟ್ ಮಾಡಿದ್ದಿದ್ದರೆ ಅದನ್ನು ಒಂದು ವರ್ಷದ ಒಂದು ಮಾಸ್ಟರ್ ಡಿಗ್ರಿನ ಮಾಡಬೇಕು ಅಂತ ಮತ್ತೆ ಮುಂದಿನ ದಿವಸಗಳಲ್ಲಿ ಎಮ್ ಫಿಲ್ ಅನ್ನುವಂಥ ಒಂದು ಪ್ರೋಗ್ರಾಮ ರದ್ದುಗೊಳಿಸಿದ್ದಾರೆ ಹಾಗೆ ಸಾಕಷ್ಟು ವಿಷಯಗಳು ಈ ಉನ್ನತ ಶಿಕ್ಷಣದಲ್ಲಿ ಬರುತ್ತೆ ಹದಿನೈದು ಸಾವಿರ ಈಗಿರುವಂಥ ನಲವತ್ತೈದು ಸಾವಿರ ಕಾಲೇಜುಗಳು ಹೋಗಿ ಒಂದು ಹದಿನೈದು ಸಾವಿರ ಕಾಲೇಜುಗಳು ಬರಬೇಕು ಮತ್ತು ಪ್ರತಿಯೊಂದು ಕಾಲೇಜು ಕೂಡ ತನ್ನದೇ ಆದಂಥ ಒಂದು ಪದವಿಯನ್ನು ಪ್ರದಾನ ಮಾಡುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಉಲ್ಲೇಖ ಮತ್ತು ಈಗ ಶಿಕ್ಷಣದಲ್ಲಿ ಕೇವಲ ಸರಿಸುಮಾರು ನಾಲ್ಕು ಶೇಕಡ ಜಿ ಡಿ ಪಿಯ ಸಂಪೂರ್ಣ ವಿನಿಯೋಗ ಮಾಡ್ತಾ ಇದ್ದಾರೆ ಆದರೆ ಕಳೆದ ಎರಡು ಶಿಕ್ಷಣ ನೀತಿಯಲ್ಲೂ ಕೂಡ ಇದು ಕನಿಷ್ಠ ಪಕ್ಷ ಆರು ಶೇಕಡ ಜಿ ಡಿ ಪಿ ಶಿಕ್ಷಣಕ್ಕೆ ವಿನಿಯೋಗಿಸಬೇಕು ಅನ್ನುವಂಥದ್ದು ಉಲ್ಲೇಖ ಈ ಶಿಕ್ಷಣ ನೀತಿಯಲ್ಲೂ ಕೂಡ ಅದನ್ನು ಒತ್ತಿ ಹೇಳಿದ್ದಾರೆ ಮತ್ತು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂದರೆ ಸಂಶೋಧನೆಗೆ ಸಂಬಂಧಪಟ್ಟಂಥ ಎಲ್ಲವೂ ಕೂಡ ಈ ಸಂಸ್ಥೆಯ ಮೂಲಕವೇ ಆಗಬೇಕು ಅನ್ನುವಂಥದ್ದು ಉಲ್ಲೇಖ ಮತ್ತು ಹೈಯರ್ ಎಜುಕೇಷನ್ ಕೌನ್ಸಿಲ್ ಫಾರ್ ಇಂಡಿಯಾ ಅಂದರೆ ಎಚ್ ಇ ಸಿ ಐ ಅದರಲ್ಲಿ ನಾಲ್ಕು ಅಂಶಗಳು ಬರುತ್ತೆ ಒಂದು ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್ ರೆಗ್ಯುಲೇಟರಿಗೆ ಸಂಬಂಧಪಟ್ಟಂಥದ್ದು ನ್ಯಾಷನಲ್ ಎಕ್ರಿಟೇಷನ್ ಕೌನ್ಸಿಲ್ ಎಕ್ರಿಟೇಷನ್ಗೆ ಸಂಬಂಧಪಟ್ಟಂಥದ್ದು ಮತ್ತು ನ್ಯಾಷನಲ್ ಹೈಯರ್ ಎಜುಕೇಷನ್ ಗ್ರ್ಯಾಂಟ್ ಕೌನ್ಸಿಲ್ ಗ್ರ್ಯಾಂಟಿಗೆ ಮಾತ್ರ ಸಂಬಂಧಪಟ್ಟಂಥದ್ದು ಜನರಲ್ ಎಜುಕೇಷನ್ ಕೌನ್ಸಿಲ್ ಅಂದರೆ ಈ ಎಲ್ಲವೂ ಈಗ ಒಂದು ವ್ಯವಸ್ಥೆಯಲ್ಲಿ ಕೇಂದ್ರೀಕೃತವಾಗಿರೋದ್ರಿಂದ ಇದನ್ನು ನಾಲ್ಕು ಭಾಗಗಳಾಗಿ ಪ್ರತ್ಯೇಕ ಮಾಡಿದ್ದಾರೆ ಈ ನಾಲ್ಕು ಭಾಗಗಳು ಕೂಡ ತನ್ನದೇ ಆದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಆದರೆ ಇದೆಲ್ಲವನ್ನು ಒಂದು ಅಂಬ್ರೆಲಾ ಕೆಳಗೆ ನೋಡುವಾಗ ಅದು ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಭಾಷೆಗೆ ಭಾಷೆ ಅಂದರೆ ಸಂಸ್ಕೃತಿ ಸಂಸ್ಕೃತಿ ಅಂದರೆ ಭಾಷೆ ಎಲ್ಲ ಭಾಷೆಯನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಯಾವ ಭಾಷೆಯಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಲಿಕ್ಕೆ ಆಸಕ್ತಿ ಹೊಂದಿದಾರೋ ಆ ಭಾಷೆಯಲ್ಲಿ ಅವರಿಗೆ ಅಧ್ಯಯನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಈ ನೀತಿಯಲ್ಲಿ ಉಲ್ಲೇಖ ಮತ್ತು ಮೂರು ಭಾಷೆಯ ಶಿಕ್ಷಣವನ್ನು ಕೊಡಬಹುದು ಅಂತ ಕೂಡ ಹೇಳಿದ್ದಾರೆ ಅದರಲ್ಲಿ ಎರಡು ಭಾರತೀಯ ಭಾಷೆಗಳು ಒಂದು ವಿದೇಶಿಯ ಭಾಷೆಗಳನ್ನು ಪಡ್ಕೊಳ್ಬೋದು ಅಂತ ಮತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕು ಅಂತ ಯಾಕಂತಂದರೆ ಈಗಿನ ದಿವಸದಲ್ಲಿ ಟೆಕ್ನಾಲಜಿನ ಸಾಕಷ್ಟು ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಾಗ ಹೆಚ್ಚಿನ ಒಂದು ವಿಷಯವನ್ನು ಕಲಿಸ್ಲಿಕ್ಕೆ ಸಾಧ್ಯ ಇದೆ ಮತ್ತು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಉಲ್ಲೇಖ ಮತ್ತು ರೆಗ್ಯುಲೇಷನಿಗೆ ಬಂದಾಗ ಯಾವುದೇ ರೀತಿಯ ಮುಂದಿನ ದಿವಸದಲ್ಲಿ ಒಬ್ಬರು ವ್ಯಕ್ತಿಗಳು ಅಥವಾ ಒಂದು ಟೀಮು ಇನ್ಸ್ಟಿಟ್ಯೂಷನಿಗೆ ಬಂದು ಚೆಕ್ ಮಾಡುವಂಥ ಒಂದು ವ್ಯವಸ್ಥೆ ಇರೋದಿಲ್ಲ ಯಾಕಂತಂದರೆ ಎಲ್ಲ ವಿಷಯಗಳು ಕೂಡ ಅಂತರ್ಜಾಲದಲ್ಲಿ ಲಭ್ಯ ಇರಬೇಕು ಆ ವಿಷಯಗಳು ಪಬ್ಲಿಕ್ಕಿಗೆ ಕೂಡ ಅವೈಲೇಬಲ್ ಇರುತ್ತೆ ಪಬ್ಲಿಕ್ಗಳು ಏನು ಮಾಡಬೇಕಂದ್ರೆ ಅದನ್ನು ನೋಡಿ ಅಲ್ಲಿ ಯಾವುದೇ ರೀತಿಯ ದೋಷಗಳಿದ್ದಲ್ಲಿ ಅದನ್ನು ಸಂಸ್ಥೆಗಳಿಗೆ ತಿಳಿಸಬೇಕು ಮತ್ತು ನಾಗರಿಕರೇ ಇದನ್ನು ನಿಂತು ಸರಿಪಡಿಸಬೇಕು ಅನ್ನುವಂಥದ್ದು ಕೂಡ ಒಂದು ಉಲ್ಲೇಖ ಇದಿಷ್ಟು ವಿಷಯಗಳೊಂದಿಗೆ ನಾನೊಂದು ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಧನ್ಯವಾದಗಳು